ಸೆಪ್ಟೆಂಬರ್ ಏಳು ಅನುದಿನದ ದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಹೇಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎರಡು ಕೊರಿಂತದವರಿಗೆ ಬರೆದ ಪತ್ರಿಕೆ ಐದು ಹದಿನೇಳು ಕ್ರಿಸ್ತನಲ್ಲಿರುವ ನೂತನ ಸೃಷ್ಟಿಗಳು ಒಬ್ಬರನ್ನೊಬ್ಬರು ಶಾರೀರಿಕ ಸಂಬಂಧವಾಗಿ ತಿಳಿಯದೆ ಆತ್ಮೀಕವಾಗಿ ತಿಳಿಯುವವರಾಗಿರುವರು ಪ್ರತಿಯೊಬ್ಬನ ಆತ್ಮ ಅಥವಾ ನೂತನ ಮನಸ್ಸಿನಲ್ಲಿ ಉತ್ತಮ ಶೀಲ ಸ್ವಭಾವದ ಭಾವನೆಗಳಿರುತ್ತವೆ ಅವರು ಶಾರೀರಿಕವಾಗಿ ಬಲಹೀನತೆಯಲ್ಲಿದ್ದರೂ ಅವರ ಹೆಬ್ಬಯಕೆಗಳು ಒಳ್ಳೆಯ ವಿಷಯಗಳಲ್ಲಿ ಶುದ್ಧವಾಗಿಯೂ ಉದಾತ್ತವಾಗಿಯೂ ಮತ್ತು ನಿರ್ಮಲವಾಗಿಯೂ ಇರುವ ವಿಚಾರಗಳ ಮೇಲೆ ಅವಲಂಬಿಸಿರುತ್ತದೆ ಈ ನೂತನ ದೃಷ್ಟಿಯಲ್ಲಿ ಹೃದಯಪೂರ್ವಕವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರುವರು ಅವರ ಚಿತ್ತ ದೇವರ ಚಿತ್ತದೊಂದಿಗೆ ಹೊಂದಾಣಿಕೆಯಾಗಿರುವುದು ಅವರ ಸ್ನೇಹ ಹೆಚ್ಚೆಚ್ಚಾಗಿ ಬೆಳೆದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರಪಂಚದ ಪ್ರಭಾವ ಶಾರೀರಿಕ ಅಭಿಲಾಷೆಗಳು ಮತ್ತು ಆಪಾದಕ ದೂತನ ವಿರುದ್ಧವಾಗಿ ನಂಬಿಕೆಯಿಂದ ಕೂಡಿದವರಾಗಿ ಬಲಯುಕ್ತರಾಗಿದ್ದು ಈ ಆತ್ಮಗಳಿಗೆ ವಿರುದ್ಧವಾದವುಗಳ ಮೇಲೆ ಹೋರಾಟ ಮಾಡುವರು ನುಡಿಗಳಾಗಲಿ ಲೇಖನಿಗಳೇ ಆಗಲಿ ಇವರಲ್ಲಿರುವ ಪ್ರೀತಿ ಸ್ನೇಹ ಮತ್ತು ಕ್ರಿಸ್ತನಲ್ಲಿರುವ ಅವರ ಹೊಂದಾಣಿಕೆಯನ್ನು ವಿವರಿಸಲು ಸಾಧ್ಯವಿಲ್ಲ ಇಂತಹವರಿಗೆ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಗುವುದು ಆಮೇನ್